ಸ್ವಾಮಿ ಶ್ರೀನಿವಾಸ ಗೌಡ ಇಷ್ಟ. ಯಾಕಂದ್ರೆ ಒಳ್ಳೊಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಒಳ್ಳೊಳ್ಳೆ ಟಿಕ್ ಟಾಕ್ ಮಾಡ್ತಾರೆ, ಆಮೇಲೆ ನೋಡೋದಕ್ಕೆ ಒಳ್ಳೆ ಚೆನ್ನಾಗಿದ್ದಾರೆ, ಬಟ್ ವಾಯ್ಸ್ ಚೆನ್ನಾಗಿಲ್ಲ ಅಷ್ಟೇ. ಬಿಗ್ ಬಾಸ್ ಟಿ ವಿಲಿ ಬರ್ತಾ ಇಲ್ಲ, ಓ ಟಿ ಟಿಲಿ ಬರ್ತೈತೆ. ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅಮೌಂಟ್ ಎಲ್ಲ ಹಾಕಿಸ್ಬೇಕು, ಅದೊಂಚೂರು ಪ್ರಾಬ್ಲಮ್ ಆಗುತ್ತೆ. ಅವಾಗೆಲ್ಲ ಆದರೆ ಕ್ಯಾಜುವಲ್ ಆಗಿ ಫಿಲಮ್ ಸ್ಟಾರ್ಸ್ಗಳು ಅವರೆಲ್ಲ ಬರ್ತಾಯಿದ್ರು. ಇವಾಗ ಮಾತ್ರ ಯಾರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರು ಅವರೆಲ್ಲ ಬರ್ತಾಯಿದ್ದಾರೆ. ಅದನ್ನ ಅದ್ರ ಪರವಾಗಿ ನಾವು ನೋಡಬೇಕಾಗುತ್ತೆ, ನೋಡ್ತೀವಿ. ನೋಡಿಬಿಟ್ಟು ಅದೇನು ಯಾರು ಗೆಲ್ತಾರೆ ಅಂತ ನೋಡಬೇಕು. ಇದರಲ್ಲಿ ಬಿಗ್ ಬಾಸ್ ನಿಮ್ಗೆ ಇಷ್ಟ ಆಗುತ್ತೆ, ಅದು ಯಾಕೆ ಇಷ್ಟ ಆಗುತ್ತೆ? ಅದರಲ್ಲಿ ಮಾಮೂಲಿ ಕ್ಯಾಜುವಲ್ ಆಗಿ ಯಾರು ಗೆಲ್ತಾರೆ ಅಂದರೆ ಗೇಮ್ಗಳೆಲ್ಲ ಇರ್ತವೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಟಾಸ್ಕ್ಗಳೆಲ್ಲ ಆ್ಯಡ್ ಮಾಡಿಸ್ತಾರೆ. ಅದರಿಂದ ಯಾರು ಗೆಲ್ತಾರೆ ಅಂತ ನಾವು ನೋಡಿಬಿಟ್ಟು ನಾವು ಅದಕ್ಕೆ ಓಟಿಗೆಲ್ಲ ಮಾಡ್ತಾರೆ, ಅದೆಲ್ಲ ನೋಡಬೇಕಂತ ನಾವು ಬಿಗ್ ಬಾಸ್ ನೋಡಿದೆ. ಸರಿ ಸರಿ, ಬಿಗ್ ಬಾಸಲ್ಲಿ ಅವರು ಗುರುಜಿ ಅಂತ ಬಂದಿದ್ದಾರಲ್ಲ, ಅವ್ರು ಇಷ್ಟ. ಅವರು ಯಾಕೆ ಇಷ್ಟ ಆಗ್ತಾರೆ ನಿಮಗೆ? ಅವರು ಮಾಮೂಲಿ ಐ ಪಿ ಎಲ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಬೆಂಗಳೂರು ಗೆಲ್ಲುತ್ತೆ ಹಂಗೆ ಹಿಂಗೆ ಅಂತ, ಅದರಿಂದ ನಮ್ಗೆ ಅವ್ರು ಇಷ್ಟ. ಬಿಗ್ ಬಾಸ್ ಈಗ ಟಿ ವಿಲಿ ಬರ್ತಾ ಇಲ್ಲ, ಓ ಟಿ ಟಿಲಿ ಬರ್ತಾ ಇದೆ. ಹಾಂ ಸರ್, ಫಸ್ಟ್ ರಿಯಾಕ್ಷನ್ ಸರ್? ಓ ಟಿ ಟಿ ಅಂದರೆ ಟಿ ವಿಲಿ ಎಲ್ಲ ನೋಡ್ತಿದ್ರು, ಓ ಟಿ ಟಿ ಆದರೆ ಒಬ್ಬೊಬ್ಬರೇ ನೋಡಬೇಕು, ಇದೊಂದು ಚೆನ್ನಾಗಿಲ್ಲ, ಇದು ಟಿ ವಿಲೇ ಬರಬೇಕಾಗಿತ್ತು ಅದು. ಮತ್ತು ಇದರಲ್ಲಿ ಗುರುಜಿ ಅಂತ ಇದ್ದಾರಲ್ಲ, ಅವ್ರು ಗೆಲ್ಲಬೇಕು ನಮಗೆ ಈ ಸತಿ. ಯಾಕೆಂದರೆ ಅಂದರೆ ಅದು ಆರ್ ಸಿ ಬಿ ಬಗ್ಗೆ, ನಾವು ಆರ್ ಸಿ ಬಿ ಫ್ಯಾನು, ಆರ್ ಸಿ ಬಿ ಬಗ್ಗೆ ಒಂಥರ ಚೆನ್ನಾಗಿರೋದು ಹೇಳ್ತಿದ್ರು. ವೀಡಿಯೋ ಎಲ್ಲ ನೋಡಿದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ, ಫೇಸ್ಬುಕ್ ಪ್ಲಸ್ ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಅವ್ರು ಸ್ವಲ್ಪ ಗೆಲ್ಲಬೇಕು ಅಂತ. ಮೊದಲು ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡಿದ್ದೀನಿ ಮೊದಲಿಂದ. ನಾನು ಯಾರು ಯಾವ ಸೀಸನ್ ಇಷ್ಟ? ಸೀಸನ್ 4 ಇಷ್ಟ. ಯಾಕೆ ಇಷ್ಟ? ಅದು ನಮಗೆ ಅಂದರೆ ಚೆನ್ನಾಗಿತ್ತು, ನಾನು ನೋಡ್ತಿದ್ದೆ. ಎಲ್ಲರೂ ಕಂಟೆಸ್ಟೆಸ್ಟು ಗೊತ್ತಿರೋರು ಅಂದರೆ ಚೆನ್ನಾಗಿ, ಎಲ್ಲ ಸೆಲೆಬ್ರಿಟಿ ಅವ್ರು ಜಾಸ್ತಿ ಬಂದಿದ್ರು ಅದರಲ್ಲಿ. ಪ್ರಥಮ್ ಅಂದರೆ ಇಷ್ಟ, ಅದರಲ್ಲಿ ವಿನ್ ಆಗಿರೋದು, ವಿನ್ ಆಗಿ ಪ್ರಥಮ ಸೀಸನು ವಿನ್ ಅವ್ರ ಇಷ್ಟ ನನಗೆ. ಈ ಸರಿ ಯಾರು ಗೆಲ್ತಾರೆ? ಈ ಸತಿ ಗುರುಜಿ ಗೆಲ್ಬೋದು ಗೊತ್ತಿಲ್ಲ.